ಅವ್ರ ಎಟ್ಟೆ ದೊಡ್ಡ ಪ್ರಭಾವ ಇದ್ರೆ ಅವ್ರು ಅವ್ರ ಜೈಲು ಹಾಕ್ಸ್ಕೊಂಡ್ರೆ ಬಿಡುದಿಲ್ಲ, ನಾ ಎಟ್ಟೆ ಖರ್ಚಾಗಲಿ ಏನೇ ಆಗಲಿ ಬಿಡುದಿಲ್ಲ, ನಾ ರಾಜಕಾರಣ ಬರ್ತೀನಿ ಬಿಡ್ತೀನಿ ಗೊತ್ತಿಲ್ಲ, ಅವ್ರನ್ನ ಬಿಡೋಲ್ಲ, ಅವ್ರು ಜೈಲು ಹಾಕ್ಸ್ಕೊಂಡ್ರೆ ಬಿಡೋಲ್ಲ, ಬಿಡಲ್ಲ ಬಿಡಲ್ಲ ಬಿಡಬಾರ್ದು ಬಿಡಬಾರ್ದು. ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದವ್ರ ಬಗ್ಗೆ ನಿಮ್ಮ ರಾಜಕೀಯ ಈ ರಾಜ್ಯಕ್ಕೆ ಯಾರು ಮಾಡಿದ್ರು ನೀವು ಬರೀ ಔಟ್ಕಮ್ ಬರೋಕೆ ನಾಲ್ಕು ಸಮಯ ಬಂದಲ್ಲ ಯಾಕೆ ಅಪ್ಪ ಒಂದು ಮಿನಿಟ್ ಹೋಗಿ ಸುಮ್ಮನೆ ಮೋಸ ಆಗಲ್ಲ, ನಾ ಫರ್ಮ್ ಅದೇನೆ ಇಂಥ ಇಂಥ ಹೋರಾಟ ಭಾಗ ಮಾಡಿದೆ. ಆದರೆ ಇದೊಂದು ಮಾನಸಿಕ ವ್ಯತ್ಯ ಆಗಿದೆ ನನಗೆ, ಇದೊಂದು ಕುತಂತ್ರ. ನೋಡು ಸ್ವಾಮಿ ಒಂದು ಮಿನಿಟ್ ದೂರು ಕೊಡಕ್ಕೆ ಹುಡುಗಾಟ ಅಲ್ಲ ಸ್ವಾಮಿ, ಇದು ಹುಡುಗಾಟ ಮಾಡಿ ಹೋಗಿ ತಕ್ಕೊಳಕ್ ಬರೋದಲ್ಲ, ಇದನ್ನು ಅಂತ ಆಡಬೇಕಾಗಿದೆ. ಭಾಳಷ್ಟು ಪಾಪ ದೇಶದಲ್ಲಿ ಸೆಕ್ಸ್ ಸ್ಕ್ಯಾಂಡಲಲ್ಲಿ ಭಾಳಷ್ಟು ಹೀನಾಣ ಆಗಿದೆ. ಎಷ್ಟು ಹೀನಾಣ ಯಾರಿಗೂ ಆಗಿಲ್ಲ ಸ ಇನ್ನು ಭಾಳಷ್ಟು, ಯಾಕೆ ಅಪ್ಲೋಡ್ ಮಾಡಿ 15-20 ಕೋಟಿ ಖರ್ಚು ಮಾಡ್ತಾರೆ, ನನ್ನ ಮುಗಿಸೋಕೆ 100 ಕೋಟಿ ಖರ್ಚು ಮಾಡ್ತಾರೆ, ತಲೆ ಅಡ್ಗೋದು ಭಾಳ ದೊಡ್ಡ ಶೆಡ್ ಅಂತಿದೆ. ಅದಕ್ಕೆ ನಾನು ಬೈರಿಂಗ್ ಮಾಡ್ಬೇಕಾದ್ರೆ ಭಾಳಷ್ಟು ಭಾಳ ಸಮಾಧಾನ ಮಾಡ್ಬೇಕು. ದಯವಿಟ್ಟು ಇದರಲ್ಲಿ ನೀವು ಇತರ ರಾಜಕೀಯ ಮಿಕ್ಸ್ ಮಾಡಿಬಿಟ್ಟು ದಯವಿಟ್ಟು ಸರ್ಕಾರ ಕೊಡಿ, ನೀವು ಆಟದ್ರಿ ಕ್ವಶನ್ ಕೇಳಬೇಡಿ, ಇದನ್ನು ಮುಂದಿನಿಲ್ಲ ರಾಜಕೀಯ ಬಂದಾಗ ಹೇಳ್ತೀನಿ ಅವನ್ನೆಲ್ಲ. ಇಬ್ಬರು ಇದಾರೆ ಪ್ರಮುಖವಾಗಿ ಪ್ರಬಲ ನಾಯಕರು, ಪಕ್ಷದವರು ಆರೋಪ ಮಾಡಿ. ನಾ ಇಲ್ಲಪ್ಪ, ನಾ ಯಾರು ಯಾವ ನನಗೆ ವಿಶೇಷವಾಗಿ ಎಲ್ಲ ಪಕ್ಷ ಮೇಲೆ ಗೌರವದೆ, ಯಾರು ನಾವು ಇವತ್ತು ಈಗಿನವರೆಗೆ ಯಾವ ಪಕ್ಷ ನಾವು ವಿರುದ್ಧ ಮಾತಾಡಿಲ್ಲ. ಅವ್ರ ದಂಡ ಮತ್ತೊಮ್ಮೆ ದಂಡ ಹೇಳ್ತೇನೆ, ನೋಡು ಸ್ವಾಮಿ ಮೊದಲೇದು ಟಿವಿಯಲ್ಲಿ ಬೇರೆ ಹೇಳಿ, ನೀವೇ ಹೇಳಿದ್ರಿ ಟಿವಿ, ನೀವು ಟಿವಿ ಆ್ಯಂಕರ್ ಮಾತಾಡಿದಾರೆ, ನಾ ಕೇಳಿದ್ದೀನಿ ರಮೇಶ್ ಜಾರಿಗೆ ಮಂತ್ರಿ ಕೊಡೋ ರಾಜ್ಯ ಕೊಡೋದು ಅಷ್ಟು ಉದ್ದೇಶ ತುಂಬ ಸಫಲಾಗಿದೆ ಮುಗಿದೈತೆ ಅಷ್ಟು. ನೀವೇ ಹೇಳಿದ್ರೆ ನಾ ಕೇಳಿ, ನಾ ಹೇಳಿಲ್ಲ, ನೀವೇ ಟಿ ವಿಯಲ್ಲಿ ದಿನ ಮಾತಾಡ್ತೀನಿ. ನೋಡ್ರಿ ಕುಮಾರಸ್ವಾಮಿ ಅವ್ರು ಪಾಪ ಅವರು ನನ್ನ ಪ್ರವಾಗ ಮೊದಲಿತ್ತವ ಅವಂಗ ಕುಮಾರಸ್ವಾಮಿ ಹತ್ರ ರೇವಣ್ಣ ನಂಜು ಮಾತಾಡಿದ, ಇಡೀ ದೇವ ಕುಟುಂಬ ನಂಜು ಮಾತಾಡಿದಾರೆ. ಅವ್ರು ಸಿಟ್ಟಿದ್ರೆ ಕೆಡಿದ ಸಿಟ್ಟಿದ್ರೆ ಅವ್ರು ನನ್ನ ಯಾಕೆ ಮಾತಾಡ್ತಿರು, ಅವ್ರಿಗೆ ಗೊತ್ತೈತೆ ಯಾಕೆ ಸರ್ಕಾರ ಬಿದ್ದೈತೆ, ಅವ್ರಿಗೆ ಗೊತ್ತೈತೆ, ಅವ್ರು ಗೊತ್ತೈತೆ ಸರ್ಕಾರ ಬಿದ್ದಕ್ಕೆ ಅವರು ಕುಮಾರಸ್ವಾಮಿ ರೇವಣ್ಣ ಯಾಕೆ ಮಾತಾಡ್ತಾರೆ, ಸರ್ಕಾರ ಬಿದ್ದ ಸಿಟ್ಟಿದ್ರೆ ಮೊದಲು ಮಾತಾಡಲಿ ಕುಮಾರಸ್ವಾಮಿ ರೇವಣ್ಣ ನಮ್ಮ ಜೋಡೆ ನನ್ನ ಮೇಲೆ 15 ಅಲ್ಲ ಬಾಲ್ಚೇಂಜರ್ಗೆ ಹುಡುಗಿ ಕೊಟ್ಟಂಗೆ ನನ್ನ ಮಾಹಿತಿ ನಾನು ಸ್ವಲ್ಪ ಹೇಳಿದೆ. 5 ಕೋಟಿ ಕೊಟ್ಟರೆ ಹುಡುಗಿ 50 ಲಕ್ಷ ಅಲ್ಲ, 5 ಕೋಟಿ ವಿದೇಶದಲ್ಲಿ ಎರಡು ಅಪಾರ್ಟ್ಮೆಂಟ್ ಕೊಡ್ಸಿರುತ್ತೆ ನಂಗೆ ಮಾಹಿತಿ ಇದೆ, ಇನ್ನು ಕನ್ಫರ್ಮ್ ಇಲ್ಲ. ಇವೆಲ್ಲ ಬರಬೇಕು, ತನಿಖೆ ನಡೀತಾ ಇದೆ. ನಾ ಬಿಡು ಸುದ್ದಿಗೋಷ್ಠಿ ಮಾಡ್ಬೇಕಾದ್ರೆ ಒಂದು ವಿಚಾರ, ಒಂದು ಸಿಬಿಐ ತನಿಖೆಗೆ ವಹಿಸ್ಬೇಕು, ಎರಡನೇದು ಈ ಷಡ್ಯಂತ್ರ ಆಗಿರುವಂತದ್ದು ಬೆಂಗಳೂರಿಂದ ಬೆಳಗಾವಿವರೆಗೂ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ನೋಡಿ ಇಡೀ ಇರಬಹುದು ಇರಾಕಿಲ್ಲ ಗೊತ್ತಿಲ್ಲ, ನಾನು ಈಗ ಬಾಲಚೇನ್ ಜಾರಕಿಹೊಳಿಗೆ ಒಂದೊಂದು ಶಬ್ದಕ್ಕೆ ನಾ ಬದ್ದಿದ್ದೇನೆ, ಒಂದೊಂದು ಶಬ್ದಕ್ಕೆ ಅವ್ರು ಏನು ನಿರ್ಗತಕ್ಕೆ ಬದ್ದಿದ್ದೇನೆ. ಈಗ ದಯವಿಟ್ಟು ಏನಾದ್ರು ಕಷ್ಟ ಕೇಳಿ ನಾ ದಯವಿಟ್ಟು ನಾನು ರಾಜಕಾರಣಿಗೆ ರಾಜಕಾರಣ ಮಾಡಕ್ಕೆ ಮಾಡಿದ್ರೆ ನನ್ನ ಕುಟುಂಬದ ಹಿನ್ನೆಲೆ ವಾಪಸ್ ನನ್ನ ಕುಟುಂಬ ಹಿನ್ನೆಲೆ ವಾಪಸ್ ಬರ್ಬೇಕು ಅಷ್ಟೇ, ರಾಜಕಾರಣ ಬರ್ತೈತೆ ಹೋಗಿ ತಿಳ್ಕೊಂಡು ಖರ್ಚು ಮಾಡ್ತಾರೆ ಅಂತ ಏನಿದೆ ಸರ್ ತಿಳ್ಕೊಳ್ಳಿ, ನೀವು ನೀವೇ ತಿಳ್ಕೊಳ್ಳೋದಕ್ಕೆ ನೀವೇ ಉತ್ತರ ಬೇಕು. ಏ ಸ್ವಾಮಿ ಏನ್ ಆಟ ತಿಳ್ಕೇತಪ್ಪ ನೀನು, ಇಷ್ಟು ಅವ್ನು ಕೇಳಿದ್ದು ನಮ್ ಸೋದರ ಹೆಂಗ್ ಕೇಳ್ದ, ಹಿಂಗ ನಿನ್ನ ಷಡ್ಯಂತ್ರ ಮಾಡದತ್ತ ನಂಗೆ ಮೆಸೇಜ್ ಬಂದತಿ, ಇದು ಐತೇನ ಸಾಧ್ಯ ಇಲ್ಲಪ್ಪಣ ಅಂತ ಹೊಲಸು ಮಾಡಕ್ ಹೋಗಿಲ್ಲ, ನಂಗೆ ಗೊತ್ತಿಲ್ಲ ಅಂತ ಇವನು ಮುಂದೆ ಹೇಳಿದಿನಿ. ಇಲ್ಲೇ ಅದಾರ ಕೇಳಿ ಒಂದಲ್ಲ ಎರಡು ಸಲ ಯಾಕೆ ಕೊಡ್ಬೇಕು ಸ್ವಾಮಿ, ಬಂದ ನೋಡು ನಾನು ಹಿಂದ್ಕಲೇ ನಾನು ಇದ್ರವಾಗ ಯಾವುದು ನಾನು ಬೈ ಎಲೆಕ್ಷನ್ ಒಂದು ಆಡಿಯೋ ಬಿಟ್ರು, ನಾ ಫೇಸ್ ಮಾಡಿದೆ ಹಂಗೆ, ನಾ ಧೈರ್ಯ ಐತೆ, ನಾ ಮಾಡಿ ತಪ್ಪು ಮಾಡಲ್ಲ. ನೋಡ್ರಿ ಅವ್ರ ಪಾಪ ಹೋದ ಅನ್ಯ ನನಗೆ ನಾ ಅದಂತ ಅನ್ಯ ಅವಂಗ ಆಗ್ಬಾರ್ದಲ್ಲ, ಹೌದು ಅವ್ರು ಹೊಸ ಕಾನೂನು ಬೇಕು, ನಂತರ ಪೊಲಿಟಿಷಿಯನ್ ಈ ತರ ಹರಾಸ್ ಮಾಡಬಾರ್ದು ಥ್ರೆಟ್ ಮಾಡಬಾರ್ದು ಅಂತ ಕಾನೂನು ಹೊಸ ಕಾನೂನು ಕೇಳ್ತಾ ಇದ್ದಾರೆ ಸರ್. ನೋಡ್ರಿ ಇದೊಂದು ಒಳ್ಳೆಯ ಇಡೀ ದೇಶದಲ್ಲಿ ಬರಬೇಕು, ಯಾಕಂದರೆ ವಿರೋಧಿಗಳಿಗೆ ನಮ್ಮಂಥ ಪ್ರಬಲರಿಗೆ ಇದೊಂದು ದೊಡ್ಡ ಅಸ್ತ್ರ, ಯಾಕಂದ್ರೆ ನಮ್ಮನ್ನು ರಣರಂಗದ ಸೋಲಿಸೋಕೆ ಸಾಧ್ಯ ಇಲ್ಲ.
ಸಾವಿರ ಕೋಟಿ ಖರ್ಚು ಮಾಡಿ ಸಲ್ಲಕ ಸಾಧ್ಯ ಇಲ್ಲ ಇಂಥದ್ದು ಮಾಡಿ ಮಾನಸಿಕ ಮಾಡಿ ಮಡಕ್ ಬರದ ಸರಿ ಕಂಪ್ಲೇಂಟ್ ವಿಡ್ರಾ ಆಗ್ತಾ ಇದೆ ಸರ್ ಕಂಪ್ಲೇಂಟ್ ವಿಡ್ರಾ ಆಗ್ತಾ ಇದೆ ಇನ್ನು ಇನ್ನು 10 ಕಂಪ್ಲೇಂಟ್ ನೆಕ್ಸ್ಟ್ ಪೊಲಿಟಿಕಲ್ ಕೋರ್ಸ್ ಇನ್ನು 10 ಕಂಪ್ಲೇಂಟ್ ಅದ ಫೇಸ್ ಮಾಡ್ದು ನೀವು ನಾನು ಮಿನಿಸ್ಟ್ರಿ ವಾಪಸ್ ಕೇಳ್ತೀರಾ ಸರ್ ನಾನು ನನ್ನ ಪಕ್ಷ ವಿಧಿಕ ಚರ್ಚೆ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ನಿಮ್ಮ ಬೆಂಬಲಿಗರು ಎಲ್ಲರೂ ಕೂಡ ಸಿಎಂ ಭೇಟಿ ಮಾಡಿ ರಮೇಶ್ ಜಾರಕಿಹೊಳಿ ಅವರಿಗೆ ಖಾತೆ ಕೊಡಬೇಕು ಮತ್ತೆ ಅಂತಕಂತ ಒಂದು ಬೇಡಿಕೆ ಇಟ್ಟಿದ್ದಾರೆ ನನ್ನ ಬೇಡಿಕೆ ಇಲ್ಲ ನಾನು ನನ್ನ ಕುಟುಂಬ ಹಿನ್ನೆಲೆ ವಾಪಸ್ ಬರಕ ಅಷ್ಟೇ ಥ್ಯಾಂಕ್ ಯು ಸರ್ 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 ರಾಜೀನಾಮೆ ಆಗಿ ಮುಂದಿನ ಹೋರಾಟ ರಮೇಶ್ ಜಾರಕಿಹೊಳಿ ನಡೆ ಮುಂದಿನ ನಡೆ ಏನು नम कुटुंब सदस्य हितेश बे नंदर जेल हे जेल सर 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 रमेश सर रमेश सर रमेश सर मैडम मैडम बढ़ते फैटिंग ಜಾರಕಿಹೊಳಿ ಅವರು ಸರ್ ಯಾರು ಕೊಡಬೇಡಿ ಹೋಗಿ ಸರ್ ಯಾರು ಕೊಡಬೇಡಿ